ಧನ್ಯವಾದಗಳು ಅಹೋರಾತ್ರ. ಇವತ್ತು ಮತ್ತೆ ಅರಳಿ ಸಸಿ ಮತ್ತು ಬೇವಿನ ಸಸಿ ನೆನ್ನೆ ನೆಟ್ಟಿದ್ದೀವಿ, ಚೆನ್ನಾಗಿ ಬಂದಿದೆ. ಆವತ್ತು ಇಬ್ಬರಿದ್ವಿ, ಇವತ್ತು ನಾಲ್ಕಾರು ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ನೋಡಿ ಖುಷಿಯಾಯಿತು, ನನಗೂ ತುಂಬ ತುಂಬ ಖುಷಿಯಾಯಿತು. ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಅದಕ್ಕೆ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ತುಂಬ ಬದಲಾಗಿದ್ದೀನಿ. ಅಹೋರಾತ್ರ ಇದು ಅರಳಿ ಮರದ ಜೊತೆಗೆ ಗೋವುಗಳು ನೀರು ಕುಡಿಯುವಂಥ ತೊಟ್ಟಿ, ನಮ್ಮ ಅರಳಿಗೆ ಕಟ್ಟಿರುವಂಥ ತೊಟ್ಟಿ ಪಂಚಾಯಿತಿ ಕಡೆಯಿಂದ ತುಂಬ ತಿಂಗಳಿಂದ ಪಾಚಿ ಕಟ್ಟಿತ್ತು. ಅದನ್ನು ಇವತ್ತು ಕ್ಲೀನ್ ಮಾಡುವಂಥ ಕೆಲಸ ಇಟ್ಕೊಂಡಿದ್ದೆ. ಎಷ್ಟು ಪಾಚಿ ಇತ್ತು ಅಂದರೆ ಗೋವುಗಳು ಬರೀ ಮೂಸ್ಬಿಟ್ಟು ಹೋಗ್ತಾಯಿದ್ವು, ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೆ ಲಾಸ್ಟ್ ಟೈಮ್ ಲಾಕ್ಡೌನ್ ಬಂದಾಗ ಕ್ಲೀನ್ ಮಾಡಿಸಿದ್ದು ನಾನು, ಅದು ಬಿಟ್ರೆ ಯಾರೂ ಕ್ಲೀನ್ ಮಾಡಿರಲಿಲ್ಲ. ಈ ಸಲ ನಾನು ಮಾಡಬೇಕಾದ್ರೆ ಎಲ್ಲರೂ ಬಂದರು ಸಪೋರ್ಟಿಗೆ. ನಾನು ಯಾವಾಗ ನಿಂತ್ಕೊಂಡೆ ಎಲ್ಲರೂ ಬಂದರು ನನ್ನ ಸಹಾಯಕ್ಕೆ. ಥ್ಯಾಂಕ್ ಯು ಅಹೋರಾತ್ರ. ಈ ಕತೆ ಪಾಚಿಯಿಂದ ಎಲ್ಲೋ ಅನಾರೋಗ್ಯ ಬರುತ್ತೆ, ಇನ್ನೂ ಔಷಧೀಯವಾಗಿರುತ್ತೆ ನೀರು. ಪಾಚಿ ಬಂದರೆ ನೀರನ್ನು ಶುದ್ಧ ಮಾಡೋದು, ಅದು ನಿಂತ ನೀರನ್ನು ಶುದ್ಧ ಮಾಡೋದು ಪಾಚಿನೇ ದೇವರು ಕಣ. ಅದನ್ನೇನೋ ಸ್ವಚ್ಛ ಮಾಡ್ತೀರಿ ನೀವು, ಕಷ್ಟಪಟ್ಟು ಬೆಳ್ಕೊಂಡಿರುತ್ತೆ. ಒಂದು ನಾವು ಸ್ವಚ್ಛವಾಗಿರಬೇಕು ಅಂತ ಇವನ್ನೆಲ್ಲ ತೆಗಿತೀವಿ, ಇಲ್ಲಾಂದರೆ ಪಾಚಿ ನೀರೇ ಬರೆಸ್ಕೊಳತ್ತೆ. ಪಾಚಿನ ಬಂದ್ರೋ ನನ್ನ ಶುದ್ಧ ಮಾಡ್ರೋ ಅಂತ. ಪಾಚಿ ಗಲೀಜಲ್ಲಪ್ಪ, ಗಲೀಜ್ ಅಂದರೆ ನೀರ ಮೇಲೆ ತೇಲೋದು, ಅದು ಇದು ಇದು ಅದು. ಅಪ್ರಾಕೃತಿಕವಾಗಿ ನೀರನ್ನ ನಾವು ಸೇರಿಸ್ತೀವಿ, ದಿನಗಟ್ಟಲೆ ನೀರನ್ನ ತೆಗಿಯೋದಿಲ್ಲ. ಆ ನೀರನ್ನ ಕುಡಿಬೇಕು. ತ್ರಾಸುಗಳು, ಹಸುಗಳು ಅಂದರೆ ನೀರು ಹಾಳಾಗದಂತೆ ಕಾಪಾಡುತ್ತೆ ಪಾಚಿ. ಯೋಚಿಸಿ ನೋಡು. ಮತ್ತೆ ನೀನು ಆ ಮರಗಳನ್ನು ನೆಡೋ ಕಾರ್ಯಕ್ರಮ ಇಟ್ಕೊಂಡಿದೆಯಲ್ಲ, ಅಶ್ವತ್ಥ ಮತ್ತು ಬೇವು, ತುಂಬ ಒಳ್ಳೆ ಕಾರ್ಯಕ್ರಮ ಅದು, ಅದು ಮುಂದುವರಿಸು. ಕರ್ನಾಟಕದಲ್ಲಿ ಹಲವಾರು ಜನ ಯುವಕರು ಊರಗ ರಕ್ಷಾ ಅಂತ ಹಾವುಗಳನ್ನು ರಕ್ಷಣೆ, ಪಕ್ಷಿ ರಕ್ಷಾ ಅಂತ ಪಕ್ಷಿಗಳ ರಕ್ಷಣೆ, ವೃಕ್ಷ ರಕ್ಷಾ ಅಂತ ವೃಕ್ಷಗಳ ರಕ್ಷಣೆ ಮಾಡ್ತಾ ಇದ್ದಾರೆ. ನೂರಾರು ವರ್ಷಗಳ ಹಿಂದೆ, 200-300 ವರ್ಷಗಳ ಹಿಂದಿನ ಮರಗಳನ್ನು ನಾವು ಬೆಳೆಸೋಕ್ಕಂತೂ ಯೋಗ್ಯತೆ ಇಲ್ಲ. ಸಡನ್ನಾಗಿ ಅವುಗಳು ಸಾಯದಂತೆ ಕಾಪಾಡುವುದು ದೊಡ್ಡ ವೃಕ್ಷ ರಕ್ಷವಾಗಿದೆ. ಇನ್ನೊಂದು ಕಡೆ ನಿಮ್ಮಂತಹ ಯುವಕರು ಹೊಸ ವೃಕ್ಷಗಳನ್ನು ನೆಡ್ತಾ ಇದ್ದಾರೆ, ಮುಂದಿನ ಪೀಳಿಗೆ ಏಳಿಗೆಗಾಗಿ. ತುಂಬ ಒಳಿತಾಗಲಿ, ನಿಮ್ಮಂಥವರ ಸಂಖ್ಯೆ ಅಕ್ಷಯವಾಗಲಿ. ಧನ್ಯವಾದ ಅಹೋರಾತ್ರ.